ನಮಸ್ಕಾರ ಗೆಳೆಯರೆ ತಮ್ಮೆಲ್ಲರಿಗೂ ಕೂಡ ಫ್ಯಾಕ್ಟ್ಸ್ ಫ್ರೈಡೆಗೆ ಸ್ವಾಗತ ಇವತ್ತಿನ ದಿವಸ ನಾವು ಈ ಒಂದು ವಿಡಿಯೋದಲ್ಲಿ ಭಾರತದ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ನದಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಸೊ ನನ್ನ ಹೆಸರು ರಮೇಶ್ ಅಂತ ನಾನು ಕೂಡ ಅನ್ ಅಕಾಡೆಮಿಯಲ್ಲಿ ಲೈವ್ ಎಜುಕೇಟರ್ ಆಗಿರ್ತೇನೆ ಗೆಳೆಯರೆ ನೀವು ಕೂಡ ಅನ್ ಅಕಾಡೆಮಿ ಕ್ಲಾಸ್ಗೆ ಜಾಯ್ನ್ ಆಗ್ಬೋದಾಗಿರ್ತದೆ ಸೊ ನೀವು ಸೇರುವಾಗ ರಮೇಶ್ ಲೈವ್ ಅನ್ನುವಂಥ ರೆಫ್ರಲ್ ಕೋಡನ್ನು ಬಳಸಬಹುದು ನನ್ನ ಒಂದು ಯೂಟ್ಯೂಬ್ ಕ್ಲಾಸಸ್ ಯಾವಾಗಲೂ ಎಂಟೂವರೆಗೆ ಇರ್ತದ ರಾತ್ರಿ ಎಂಟುವರೆಗೆ ನೀವು ನೋಡ್ಬೋದಾಗಿರ್ತದೆ ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆ ಲೈವ್ ವೇದಿಕೆ ಅಂತಂದ್ರೆ ಅದು ಅನ್ನ ಕಡಿಮೆ ಆಗಿರ್ತದೆ ಪಟ್ ಪಠ್ಯಕ್ರಮಾನುಸಾರ ವಿಡಿಯೋ ಪಾಠಗಳನ್ನು ನೀವು ನೋಡ್ತೀರಿ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋ ಪಾಠಗಳು ನಿಮಗೆ ದೊರೀತವೆ ಇಪ್ಪತ್ತಾರಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರಿಂದ ಮಾರ್ಗದರ್ಶನ ದೊರೆತದೆ ಪಿ ಡಿ ಎಫ್ ಮಾಹಿತಿ ಕೂಡ ಲಭ್ಯವಿದೆ ವೀಕ್ಲಿ ಮತ್ತು ಮಾಕ್ ಟೆಸ್ಟ್ಗಳು ಲಭ್ಯವಿರುತ್ತವೆ ನಿಮ್ಮ ಒಂದು ಯಾವುದೇ ಒಂದು ಸಮಸ್ಯೆಗೆ ಸೂಕ್ತವಾದ ಮಾರ್ಗದರ್ಶನ ಮಾರ್ಗದರ್ಶಕರಿಂದ ಲಭ್ಯವಿರುತ್ತದೆ ಇನ್ನು ಯೂಟ್ಯೂಬ್ ಮತ್ತು ಸ್ಪೆಷಲ್ ಕ್ಲಾಸ್ಗಳಿಂದ ಉಚಿತವಾದಂತಹ ಮಾರ್ಗದರ್ಶನ ಇರ್ತದೆ ಇನ್ನು ಕೆ ಗೋಸ್ಕರ ಹದಿನೈದು ಪಠ್ಯಕ್ರಮ ಅನುಸಾರ ಟೆಸ್ಟ್ಗಳನ್ನು ಹೊರತರ್ತಾ ಇದೆ ಇನ್ನು ಪ್ರಚಲಿತ ಘಟನೆಗಳ ಸಂಪೂರ್ಣ ಮಾಹಿತಿ ಲಭ್ಯ ಪ್ರತಿಯೊಂದು ಹುದ್ದೆಗೂ ಕೋರ್ಸ್ ಲಭ್ಯ ಇರ್ತದೆ ಇನ್ನು ಎಲ್ಲ ಒಂದು ಕೋರ್ಸ್ಗಳಿಗೂ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಇರ್ತದೆ ಎಲ್ಲ ಒಂದು ಕೋರ್ಸ್ಗೂ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಇರ್ತದೆ ಸೊ ಸೇರ್ಕೊಳ್ಳಿ ಸೇರಿಕೊಳ್ಬೇಕಾದ್ರೆ ಉಪಯೋಗಿಸುವಂಥ ರೆಫ್ರಲ್ ಕೋಡ್ ಅಂದರೆ ರಮೇಶ್ ಲೈವ್ ಆಗಿರ್ತದೆ ಆರ್ ಎ ಎಮ್ ಎಸ್ ಎಚ್ ಎಲ್ ಐ ವಿ ಅಂತಕ್ಕಂಥದ್ದು ಇನ್ನು ನೀವು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಸೇರ್ಬೋದಾಗಿರ್ತದೆ ಹಾಗಾದರೆ ಬನ್ನಿ ಭಾರತದ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮುಖ್ಯವಾಗಿ ಭಾರತದ ನದಿಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಎರಡು ವಿಧಗಳು ಅವುಗಳಂತಂದರೆ ಒಂದೇದಾಗಿ ಉತ್ತರ ಭಾರತದ ನದಿಗಳು ಎರಡನೇದಾಗಿ ದಕ್ಷಿಣ ಭಾರತದ ನದಿಗಳಂತೇಳಿ ಈ ಉತ್ತರ ಭಾರತದ ನದಿಗಳನ್ನು ಹಿಮಾಲಯದ ನದಿಗಳಂತೂ ಕೂಡ ಕರೀತಾರೆ ಇನ್ನು ದಕ್ಷಿಣ ಭಾರತದ ನದಿಗಳನ್ನು ಪರ್ಯಾಯ ಪ್ರಸ್ಥ ಭೂಮಿಯ ನದಿಗಳು ಅಂತೇಳಿ ಕರೆಯಲಾಗ್ತದೆ ಇನ್ನು ಈ ಉತ್ತರ ಭಾರತದ ನದಿಗಳಿದೆಯವಲ್ಲ ಇವುಗಳನ್ನು ಹಿಮದ ಕರಗುವಿಕೆಯ ಆಧಾರದ ಮೇಲೆ ಹಿಮದ ಕರುಗುಕಿಯಿಂದ ಉಂಟಾಗುವ ಆಧಾರದ ಮೇಲೆ ಮೂರು ಪ್ರಮುಖ ನದಿಗಳನ್ನು ವಿಂಗಡಿಸಿದರೆ ಸಿಂಧು ಗಂಗಾ ಮತ್ತು ಬ್ರಹ್ಮಪುತ್ರ ಅಂತ ಹೇಳಿ ಹಾಗಾದರೆ ಯಾವ್ಯಾವು ಮೊದಲಾಗಿ ಸಿಂಧೂ ನದಿ ಸಿಂಧು ನದಿ ಏನಿದೆ ಅಲ್ಲ ಇದು ಟಿಬೆಟಿನ ಟಿಬೇಟಿನ ಕೈಲಾಸ ಪರ್ವತದ ಮಾನಸ ಸರೋವರದ ಬಳಿ ಉಗಮಿಸ್ತದ ಒಟ್ಟು ಉದ್ದ ಎರಡು ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ಗಳಾಗಿದ್ದು ಭಾರತದಲ್ಲಿ ಹರಿಯುವ ಉದ್ದ ಮಾತ್ರ ಏಳ್ನೂರ ಒಂಬತ್ತು ಕಿಲೋಮೀಟರ್ ಆಗಿರ್ತದೆ ಇನ್ನು ಇದರ ಉಪನದಿಗಳು ಯಾವ್ಯಾವು ಅಂತಂದರೆ ಐದು ಬರ್ತವೆ ಬಿಯಾಸ್ ಚೀನಾಬ್ ಜೀಲಂ ಸಟ್ಲಜ್ ರವಿ ಇವು ಸಿಂಧು ನದಿಯ ಉಪನದಿಗಳಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಲೇಹ್ ನಗರದ ಹತ್ತಿರ ಇದು ದಡದಲ್ಲಿ ಕಂಡುಬರುತ್ತದೆ ಇನ್ನು ಬಿಯಾಸ್ ಹಿಮಾಚಲ ಪ್ರದೇಶದ ಕುಲು ಗಿರಿಧಾಮದ ಸಮೀಪದ ಬಿಯಾಸ್ ಕೊಂಡದಲ್ಲಿ ಈ ಬಿಯಾಸ್ ನದಿ ಹುಟ್ಟದ ಸಟ್ಲಜ್ ನದಿಯನ್ನು ಇದು ಮುಂದೆ ಸೇರ್ತದೆ ಪಂಜಾಬಿನ ಅಮೃತ್ಸರ್ ನಗರವು ಇದರ ದಡದಲ್ಲಿ ಕಂಡುಬರುತ್ತದೆ ಚಿನಾಬ್ ನದಿ ಹಿಮಾಲಯದ ಚಂದ್ರಭಾಗದಲ್ಲಿ ಹುಟ್ಟುವಂಥ ನದಿ ಇದಾಗಿದ್ದು ಕಾಶ್ಮೀರದ ಕಿಶ್ವಾರ್ ಕಿಶ್ವಾರ್ ಜಿಲ್ಲೆ ಮೂಲಕ ಹರಿಯುತ್ತದೆ ಝೀಲಂ ಕಾಶ್ಮೀರ್ ಕಣಿವೆಯ ವೆರಿನಾಗ್ ಎಂಬ ಚಿಲುಮೆಯಲ್ಲಿ ಹುಟ್ಟುವಂಥ ಈ ನದಿ ದಾಲ್ ಮತ್ತು ಉಲಾರ್ ಸರೋವರಗಳನ್ನು ನಿರ್ಮಿಸ್ತದೆ ದಾಲ್ ಮತ್ತು ಉಲಾರ್ ಸರೋವರಗಳನ್ನು ನಿರ್ಮಿಸುವಂಥ ಒಂದು ನದಿ ಜೀಲಂ ನದಿಯಾಗಿರ್ತದೆ ಕಾಶ್ಮೀರದ ರಾಜಧಾನಿ ಶ್ರೀನಗರವು ಇದರ ದಡದಲ್ಲಿ ಕಂಡುಬರುತ್ತದೆ ಸಟ್ಲೆಸ್ ನದಿ ಚೀನಾದ ರಾಕಾಸ್ ಸರೋವರದಲ್ಲಿ ಹುಟ್ಟುವಂಥ ನದಿ ಇದಾಗಿದ್ದು ಫಿರೋಸ್ಪುರವು ಇದರ ದಡದಲ್ಲಿ ಕಂಡು ಬರ್ತದೆ ಇನ್ನು ರಾವಿ ರೋಠಾಂಗ್ ಅಂತ ಹೇಳ್ತೀವಿ ರೋಠಾಂಗ್ ಕಣಿವೆಯ ಕುಲು ಬೆಟ್ಟಗಳಲ್ಲಿ ಈ ನದಿ ಜನಿಸ್ತದೆ ಗಂಗಾ ನದಿ ಭಾರತದ ಅತಿ ಉದ್ದವಾದಂತಹ ನದಿ ಇದರ ಉದ್ದ ಎರಡು ಸಾವಿರದ ಐದುನೂರು ಕಿಲೋಮೀಟರ್ಗಳಾಗಿದ್ದು ಭಾರತದ ರಾಷ್ಟ್ರೀಯ ನದಿ ಅಂತ ಕೂಡ ಇದನ್ನು ಕರೀತಾರೆ ಭಾಗಿರಥಿ ಮತ್ತು ಅಲಕನಂದ ಎಂಬ ಎರಡು ಜಲಮೂಲಗಳಲ್ಲದೆ ಉತ್ತರಾಖಂಡದ ಗಂಗೋತ್ರಿ ಮತ್ತು ಸಾಥೋಪಂತ್ ಎಂಬ ಹಿಮ ನದಿಗಳಲ್ಲಿ ಈ ಗಂಗಾ ನದಿ ಜನಸದ ಹುಗ್ಲಿಯು ಇದರ ಕವಲು ನದಿಯಾಗಿದ್ದು ಕೋಲ್ಕತ್ತಾ ನಗರದ ಮೂಲಕ ಹರಿತದ ಗಂಗಾ ನದಿಯ ದಡದಲ್ಲಿರುವಂತಹ ಪ್ರಮುಖ ನಗರಗಳಂತಂದರೆ ಋಷಿಕೇಶ ಹರಿದ್ವಾರ ಕನೌಜ್ ಫತೇಪುರ್ ಕಾನ್ಪುರ್ ಮಿರ್ಜಾಪುರ್ ಫಾರೂಖಾಬಾದ್ ಹಾಜಿಪುರ ಅಲಹಾಬಾದ್ ಅಥವಾ ಪ್ರಯಾಗಂಥಿ ವಾರಾಣಸಿ ಅಥವಾ ಕಾಶಿ ಬಕ್ಸಾರ್ ಪಟ್ನಾ ಮತ್ತು ಮುರ್ಷಿದಾಬಾದ್ ಹಾಗೂ ಪ್ಲಾಸಿಗಳು ಈ ನದಿಯ ದಡದಲ್ಲಿ ಕಂಡುಬರುತ್ತವೆ ಇನ್ನು ಉಪನದಿಗಳು ಅಂತಂದ್ರೆ ಈ ಉಪನದಿಗಳನ್ನ ಎರಡು ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ ಮೊದಲೇದಾಗಿ ಎಡದಂಡೆಯ ಉಪನದಿಗಳು ಗಂಗಾ ನದಿಯ ಎಡದಂಡೆಯ ಉಪನದಿಗಳು ಅಂತ ಹೇಳ್ತೀವಿ ಯಾವ್ಯಾವ ಅಂತಂದ್ರೆ ರಾಮಗಂಗಾ ಶಾರದಾ ಗೋಮತಿ ಘಾಗ್ರಾ ಗಂಡಕಿ ಕೋಸಿ ಗೋಮತಿಯು ಪ್ರಮುಖ ಒಂದು ಉಪನದಿಯಾಗಿದೆ ಈ ಒಂದು ಉತ್ತರ ಪ್ರದೇಶದ ಲಕ್ನೋ ನಗರವು ಇದರ ದಡದಲ್ಲಿ ಕಂಡು ಬರ್ತದೆ ಶಾರದಾ ಮತ್ತು ಗಾಗ್ರಾ ನದಿಗಳು ಚಾಪ್ರ ಎಂಬಲ್ಲಿ ಗಂಗಾ ನದಿಯನ್ನ ಸೇರ್ತವೆ ಗಂಡಕ್ ನದಿಯು ಪಾಟ್ನಾದಲ್ಲಿ ಗಂಗಾ ನದಿಯನ್ನ ಸೇರಿದರೆ ಕೋಸಿಯು ಬಿಹಾರದ ಕಣ್ಣೀರಿನ ನದಿಯಾಗಿರ್ತದೆ ಬಿಹಾರದ ಕತಿಹಾರ್ ನಗರವು ಇದರ ದಡದಲ್ಲಿ ಕಂಡು ಬರ್ತದೆ ಕತಿಹಾರ್ ಎನ್ನುವಂಥ ನಗರ ಎಡದಂಡೆ ನೋಡಿದ್ವಿ ಈಗ ಬಲದಂಡೆಯ ಉಪನದಿಗಳು ಯಮುನಾ ಮತ್ತು ಸೋನ್ ಎನ್ನುವಂಥವು ಹೌದಾ ಯಮುನಾ ನದಿ ಈ ಒಂದು ನದಿಯು ಹುಟ್ಟುವಂತಹ ಜಾಗ ಏನಂತಂದರೆ ಉತ್ತರಾಖಂಡದ ಯಮುನೋತ್ರಿ ಎಂಬಲ್ಲಿ ಯಮನೋತ್ರಿ ಎಂಬಲ್ಲಿ ಇದು ಜನಿಸ್ತದ ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಈ ಯಮುನಾ ನದಿಯಾಗಿರ್ತದೆ ಇದರ ಉದ್ದ ಸಾವಿರದ ಮುನ್ನೂರ ಎಂಬತ್ತು ಕಿಲೋಮೀಟರ್ಗಳಾಗಿರ್ತದೆ ಅಲಹಾಬಾದ್ನಲ್ಲಿ ಇದು ಗಣಗ ನದಿಯನ್ನು ಸೇರ್ತದೆ ದೆಹಲಿ ಆಗ್ರಾ ಮಥುರಾ ನಗರಗಳು ಈ ಯಮುನಾ ನದಿ ದಂಡೆಯ ಮೇಲೆ ಕಂಡುಬರುತ್ತವೆ ಚಂಬಲ್ ಬೆತ್ವಾ ಮತ್ತು ಕೆನ್ ನದಿಗಳು ಇದರ ಉಪನದಿಗಳಾಗಿದ್ದಾವೆ ಚಂಬಲ್ ಬೆತ್ವಾ ಮತ್ತು ಕೆನ್ ಕೆನ್ ನದಿಗಳು ಇನ್ನು ಗ್ವಾಲಿಯರ್ ನಗರವು ಚಂಬಲ್ ನದಿಯ ತಟದಲ್ಲಿ ಕಂಡು ಬಂದರೆ ಸೋನ್ ನದಿ ಮಧ್ಯ ಪ್ರದೇಶದ ಅಮರಕಂಟಕದಲ್ಲಿ ಹುಟ್ಟುತ್ತದೆ ಇದರ ಉಪನದಿ ಯಾವುದು ಅಂತಂದ್ರೆ ರಿಹಾಂದ್ ಬಿಹಾರದ ಪಾಟ್ನಾ ನಗರ ಇದರಲ್ಲ ಕಂಡು ಬರುತ್ತವೆ ದಾಮೋದರ್ ನದಿ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಈ ದಾಮೋದರ್ ನದಿ ಜನಿಸ್ತದ ಹೂಗ್ಲಿ ನದಿಯನ್ನ ಪಾಲ್ತಾ ಎಂಬಲ್ಲಿ ಇದು ಸೇರ್ತದೆ ನೆಕ್ಸ್ಟು ಬ್ರಹ್ಮಪುತ್ರ ನದಿ ಮಾನಸ ಸರೋವರದ ಸಮೀಪದಲ್ಲಿ ಕಂಡು ಬರುವಂಥ ಚೇಂಗ್ ಎಮ್ ಡಂಗ್ ಅಂತ ಕರಿತೀವಿ ಇಲ್ಲಿ ಈ ಒಂದು ಬ್ರಹ್ಮಪುತ್ರ ನದಿ ಜನಸದ ಚೀನಾದಲ್ಲಿ ಚೀನಾದಲ್ಲಿ ಸಾಂಗ್ ಅಂತ ಇದನ್ನು ಕರೀತಾರೆ ಭಾರತದಲ್ಲಿ ಬ್ರಹ್ಮಪುತ್ರ ಚೀನಾದಲ್ಲಿ ಸಾಂಗ್ ಅಂತ ಕರೀತಾರೆ ಬಾಂಗ್ಲಾದೇಶದಲ್ಲಿ ಇದನ್ನು ಜಮುನಾ ಅಂತ ಕರೀತಾರೆ ಹೌದಾ ಈ ಥರ ಒಟ್ಟು ಉದ್ದ ಎರಡು ಸಾವಿರದ ಐದುನೂರ ಎಂಬತ್ತು ಕಿಲೋಮೀಟರ್ಗಳು ಭಾರತದಲ್ಲಿ ಒಟ್ಟು ಉದ್ದ ಏಳ್ನೂರ ಐವತ್ತು ಕಿಲೋಮೀಟರ್ಗಳಾಗಿರ್ತದ ಇನ್ನು ಇದರ ಉಪನದಿಗಳು ಯಾವ್ಯಾವ ಅಂತಂದರೆ ಸುಬಾನ್ ಸಿರಿ ಅನ್ನುವಂಥದ್ದು ಧನ್ಸಿರಿ ಮಾನಸ್ ತಿಸ್ತಾ ದಿಹಾಂಗ್ ರೋಹಿತ್ ಬುಹ್ರಿ ಮತ್ತು ದಿಹಾಂಗ್ ಆಗಿರ್ತವೆ ಇವು ಇದರ ಉಪನದಿಗಳು ಇನ್ನು ದಕ್ಷಿಣ ಭಾರತದ ನದಿಗಳು ದಕ್ಷಿಣ ಭಾರತದಲ್ಲಿ ಕಂಡುಬರುವಂಥ ನದಿಗಳೇನಿದ್ದಾವೆ ಅವುಗಳನ್ನು ಇಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳು ಯಾವ್ಯಾವು ಅಂತಂದರೆ ಮಹಾನದಿ ಗೋದಾವರಿ ಕೃಷ್ಣ ಕಾವೇರಿ ಇವುಗಳು ಬಂಗಾಳಕೋಲಿಯನ್ನು ಸೇರ್ತವೆ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ ಈ ಮಹಾನದಿ ಏನಿದಲ್ಲ ಇದು ಛತ್ತೀಸ್ಗಢದ ಸಿಹಾಬಾದಲ್ಲಿ ಜನಿಸ್ತದ ಒಟ್ಟು ಉದ್ದ ಎಂಟುನೂರ ಎಂಬತ್ತೈದು ಕಿಲೋಮೀಟರ್ಗಳಾಗಿದ್ದು ಈ ಒಂದು ನದಿಯ ದಡದಲ್ಲಿರುವಂತಹ ಪ್ರಮುಖ ನಗರಗಳು ಅಂತಂದರೆ ಕಟಕ್ ಸಂಬಲ್ಪುರ್ ಬಂಕಿ ರಜೀಮ್ ಮತ್ತು ಸೋನೆಪುರ್ ಎನ್ನುವಂಥವು ಇನ್ನು ಗೋದಾವರಿ ನದಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರದಲ್ಲಿ ಈ ಒಂದು ಗೋದಾವರಿ ನದಿ ಜನಸ್ತದ ಇದರ ಒಟ್ಟು ಉದ್ದ ಸಾವಿರದ ನಾಲ್ಕುನೂರು ಕಿಲೋಮೀಟರ್ಗಳಾಗಿರ್ತದೆ ಇನ್ನು ಇದು ನಾಶಿಕ್ ನಿಜಾಮಾಬಾದ್ ನಾಂದೇಡ್ ಗೋಲೆಗಾಂವ್ ರಾಜಮಂಡ್ರಿ ಮತ್ತು ಗಂಗಾಕೇಡ್ ನಗರಗಳು ಈ ನದಿಯ ದಡದಲ್ಲಿ ಕಂಡು ಬರ್ತವೆ ನೆಕ್ಸ್ಟ್ ಬರೋದು ಕೃಷ್ಣಾ ನದಿ ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಈ ಒಂದು ನದಿ ಜನಸದ ಇದರ ಒಟ್ಟು ಉದ್ದ ಸಾವಿರದ ನಾಲ್ಕುನೂರು ಕಿಲೋಮೀಟರ್ಗಳಾಗಿರ್ತದೆ ಅಮರಾವತಿ ಸಾಂಗ್ಲಿ ಹಾಗೂ ವಿಜಯವಾಡ ನಗರಗಳು ಈ ನದಿಯ ದಡದಲ್ಲಿ ಕಂಡು ಬರ್ತವೆ ಮುಂದಿನದಾಗಿ ಕಾವೇರಿ ನದಿ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಈ ಒಂದು ಕಾವೇರಿ ನದಿ ಜನಸದ ಇದರ ಒಟ್ಟು ಉದ್ದ ಎಂಟುನೂರ ಐದು ಕಿಲೋಮೀಟರ್ಗಳು ಮೈಸೂರು ಈರೋಡ್ ತಿರುಚನಾಪಲ್ಲಿ ತಂಜಾವೂರು ಕಾವೇರಿ ಪಟ್ಟಣ ಮತ್ತು ಪಾಂಡಿಚೇರಿ ಇವೆಲ್ಲವುಗಳು ಕೂಡ ಈ ನದಿ ದಡದಲ್ಲಿ ಕಂಡುಬರುವಂತಹ ಪ್ರಮುಖ ನಗರಗಳಾಗಿರ್ತವೆ ಇನ್ನು ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ಪ್ರಮುಖ ನದಿಗಳು ಅಂತಂದರೆ ಲೂನಿ ಸಬರಮತಿ ಮಾಹಿ ನರ್ಮದಾ ತಪತಿ ಮಾಂಡೋವಿ ಜುವಾರಿ ಕಾಳಿ ಶರಾವತಿ ಗಂಗಾವಳಿ ಬಡ್ತಿ ನೇತ್ರಾವತಿ ಪೆರಿಯಾರ್ ನದಿಗಳಾಗಿರ್ತವೆ ಇನ್ನು ಈ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರ್ತವೆ ಈ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರ್ತವೆ ಲೂನಿ ನಿದೆ ಇದು ಅಜ್ಮೇರ್ ನಗರದ ಸಮೀಪದಲ್ಲಿ ಜನಿಸ್ತದ ನರ್ಮದಾ ನದಿ ಛತ್ತೀಸ್ಗಢ ರಾಜ್ಯದ ಅಮರಕಂಟಕ ಬೆಟ್ಟದಲ್ಲಿ ಜನಿಸ್ತದ ನರ್ಮದಾ ನದಿ ಇನ್ನು ಇದರ ದಡದಲ್ಲಿ ಕಂಡು ಬರುವಂಥ ನಗರಗಳಂತಂದರೆ ಜಬ್ಬಲ್ಪುರ್ ಮತ್ತು ಬ್ರೋಚ್ ಅನ್ನುವಂಥದ್ದು ಜಬ್ಬಲ್ಪುರ್ ಮತ್ತು ಬ್ರೋಚ್ ನರ್ಮದಾ ನದಿ ದಡದಲ್ಲಿ ಕಂಡು ಬರ್ತವೆ ತಪತಿ ನದಿ ಏನಿದೆಲ್ಲ ಇದು ಮಧ್ಯಪ್ರದೇಶದ ಮುಲ್ತಾಯಿ ಮುಲ್ತಾಯಿ ಎಂಬಲ್ಲಿ ಜನಸದ ಸೂರತ್ ನಗರ ಈ ನದಿ ದಡದಲ್ಲಿ ಕಂಡು ಬರ್ತದ ತಪತಿ ನದಿ ದಡದಲ್ಲಿ ಕಾಳಿ ನದಿ ಏನಿದೆಲ್ಲ ಇದು ಉತ್ತರ ಕನ್ನಡ ಜಿಲ್ಲೆಯ ಸೂಪ ಸೂಪ ಎಂಬಲ್ಲಿ ಜನಸದ ಕಾರವಾರ್ ಪಟ್ಟಣದ ಬಳಿ ಇದು ಹರಿತದ ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದಲ್ಲಿ ಅಂಬುತೀರ್ಥದಲ್ಲಿ ಜನಸದ ಶರಾವತಿ ನದಿ ಹೊನ್ನಾವರದ ಪಟ್ಟಣವು ಇದರ ದಡದಲ್ಲಿದೆ ಹೊನ್ನಾವರ ಪಟ್ಟಣ ಈ ಒಂದು ಶರಾವತಿ ನದಿ ದಡದಲ್ಲಿ ಕಂಡು ಬರ್ತದೆ ನೇತ್ರಾವತಿ ನದಿಯು ಕುದುರೆ ಮುಖದಲ್ಲಿ ಜನಿಸ್ತದೆ ಕುದುರೆ ಮುಖದಲ್ಲಿ ಮಂಗಳೂರು ನಗರ ಮಂಗಳೂರು ನಗರದ ಬಳಿ ಈ ಒಂದು ನೇತ್ರಾವತಿ ನದಿ ಹರಿತದೆ ಪೆರಿಯಾರ್ ನದಿ ತಮಿಳುನಾಡಿನ ಶಿವಗಿರಿ ಬೆಟ್ಟದಲ್ಲಿ ಹುಟ್ಟುತ್ತದೆ ಶಿವಗಿರಿ ಬೆಟ್ಟದಲ್ಲಿ ಜನಿಸ್ತದೆ ನದಿಯ ದಡದಲ್ಲಿರುವಂಥ ಪ್ರಮುಖ ನದಿಗಳು ಅಂತಂದರೆ ಕೇರಳದ ಅಲುವ ಮಂಗಲಂ ಕಾಲಡಿ ಮತ್ತು ಮಲೆಯುತ್ತೂರು ಇವು ಪೆರಿಯಾರ್ ನದಿ ದಡದಲ್ಲಿ ಕಂಡು ಬರ್ತವೆ ಸೊ ಫ್ರೆಂಡ್ಸ್ ಇಷ್ಟು ಮಾಹಿತಿಗಳನ್ನು ನಾವು ನದಿಗಳಿಗೆ ಮತ್ತು ನದಿಗಳ ದಡದಲ್ಲಿ ಕಂಡುಬರುವಂತಹ ನಗರಗಳ ಬಗ್ಗೆ ತಿಳಿದುಕೊಂಡ್ವಿ ನೀವು ಕೂಡ ನನ್ನ ಸ್ಪೆಷಲ್ ಕ್ಲಾಸ್ಗೆ ಅಟೆಂಡ್ ಆಗ್ಬೋದು ಟ್ವೆಂಟಿ ಏಯ್ಟ್ ಇಪ್ಪತ್ತೆಂಟಕ್ಕೆ ನ ಒಂದು ಸ್ಪೆಷಲ್ ಕ್ಲಾಸ್ ಇದೆ ಸಂಜೆ ಐದು ಮೂವತ್ತಕ್ಕೆ ಅಟೆಂಡ್ ಆಗ್ಬೋದಾಗಿರ್ತದೆ ಜೋಗ್ರಫಿಗೆ ಸಂಬಂಧಿಸಿದಂತೆ ಜೊತೆಗೆ ನೀವು ನನ್ನ ಕ್ಲಾಸ್ ಒಂದು ಒಂದು ಅಕಾಡೆಮಿ ಕ್ಲಾಸಸ್ ಕೂಡ ಅಟೆಂಡ್ ಆಗ್ಬೋದಾಗಿರ್ತದೆ ಹೌದಾ ಕ್ಲಾಸಸ್ ಕೂಡ ಅಟೆಂಡ್ ಆಗ್ಬೋದು ಅಕಾಡೆಮಿ ಕ್ಲಾಸಸ್ಸು ಸೊ ಅದಕ್ಕೆ ನೀವು ಜಾಯ್ನ್ ಆಗಬೇಕಾಗ್ತದೆ ಯಾವ ಥರ ಜಾಯ್ನ್ ಆಗೋದಂತ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ನೀವೇನು ಮಾಡಿದಿರ ಟಾಪ್ ಎಜುಕೇಟರ್ಸ್ಗಳಿಂದ ಮಾಹಿತಿಗಳನ್ನು ಪಡ್ಕೊತೀರಾ ನೋಡಬಹುದು ಸೊ ಇಂಥ ಒಳ್ಳೆ ಟಾಪ್ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡ್ಕೊತೀರಿ ಈ ಥರ ಏನಪ್ಪ ಅಂದರೆ ಟೆಸ್ಟಿನ ಮೇಲ್ಸ್ ಇರ್ತದೆ ಸೊ ಅಂದರೆ ಎಜುಕೇಟರ್ಸ್ ಯಾವ ಥರ ನಿಮಗೆ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ನೀಡ್ತಾರೆ ಏನು ಡೌಟ್ಸ್ಗಳನ್ನು ಕೇಳ್ಬೋದು ಅದಕ್ಕೆಲ್ಲ ಯಾವ ಥರ ನಿಮ್ಗೆ ಪರಿಹಾರ ಸಿಗ್ತದೆ ನಾನು ನೋಡ್ಬೋದು ಇಲ್ಲಿ ನೀವು ಜಾಯ್ನ್ ಆದರೆ ಡೈಲಿ ಲೈವ್ ಕ್ಲಾಸ್ ಸಿಗ್ತದೆ ಸ್ಟ್ರಕ್ಚರ್ ವೈಸ್ ಕೋರ್ಸ್ ಇರ್ತವೆ ಟೆಸ್ಟ್ಗಳು ಸಿಗ್ತವೆ ಅನ್ಲಿಮಿಟೆಡ್ ಆಕ್ಸೆಸ್ ಇಪ್ಪತ್ತಾರಕ್ಕೂ ಹೆಚ್ಚು ಶಿಕ್ಷಕರಿದ್ದರೆ ಎಲ್ಲರದು ಕ್ಲಾಸಸ್ನ ಅಟೆಂಡ್ ಆಗ್ಬೋದು ಸ್ಟಡಿ ಫ್ರಮ್ ಹೋಮ್ ಮನೆಯಿಂದಲೇ ಕೋಚಿಂಗ್ ಪಡ್ಕೋಬೋದು ಡೈಲಿ ಜಸ್ಟ್ ಏಯ್ಟೀನ್ ರುಪೀಸ್ ಖರ್ಚು ಮಾಡ್ತೀರಾ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರ್ತದೆ ಸ್ಟ್ರಕ್ಚರ್ ವೈಸ್ ಕೋರ್ಸ್ ಇರ್ತದೆ ಇ ಎಮ್ ಐ ಆಪ್ಷನ್ ಕೂಡ ಇದೆ ಹೌದಾ ಸೊ ಯಾವ ಥರ ಜಾಯಿನ್ ಆಗೋದು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಇಲ್ಲೇನು ಮಾಡ್ತೀರಾ ಗೆರೆ ಅಂತ ಇರ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅವಾಗ ಗೆಟ್ ಸಬ್ಸ್ಕ್ರಿಪ್ಷನ್ ಬರ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತಾ ಈ ಒಂದು ಸಬ್ಸ್ಕ್ರಿಪ್ಷನ್ ಪೇಜಲ್ಲಿ ನಿಮಗೆ ಯಾವ ಸಬ್ಸ್ಕ್ರಿಪ್ಷನ್ ಬೇಕೋ ಅದನ್ನು ಆಯ್ಕೆ ಮಾಡ್ಕೋಬಹುದು ಮೂರು ತಿಂಗಳಾಗಿರ್ಬೋದು ಆರು ತಿಂಗಳು ಅಥವಾ ಒಂದು ವರ್ಷದ್ದು ಸೊ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ಕಂಟಿನ್ಯೂ ಬಟನ್ನ ಓದ್ತೀರ ಏನಾಗುತ್ತೆ ಇಲ್ಲಿ ಎಂಟರ್ ರೆಫ್ರಲ್ ಕೋಡ್ ಕೇಳ್ತದಲ್ಲ ಅಲ್ಲಿ ಏನು ಮಾಡಿ ರಮೇಶ್ ಲೈವ್ ಅಂತ ಹಾಕಿ ಆರ್ ಎ ಎಮ್ ಎಸ್ ಎಚ್ ಎಲ್ ಐ ವಿ ಇ ಸ್ಪೇಸ್ ಕೊಡಬೇಡಿ ರಮೇಶ್ ಲೈವ್ ಅಂತ ಹಾಕಿ ಆರ್ ಎಮ್ ಇ ಎಸ್ ಎಚ್ ಎಲ್ ಐ ವಿ ಹಾಕ್ಕೊಂಡು ಪಕ್ಕದಲ್ಲಿರುವಂಥ ಅಪ್ಲೈ ಬಟನನ್ನು ಪ್ರೆಸ್ ಮಾಡಿ ಅವಾಗ ಏನಾಗುತ್ತೆ ಡಿಸ್ಕೌಂಟ್ ಆಗುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟಾಗಿ ನಿಮಗೆ ಇಲ್ಲಿ ಒಂದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ ರೆಫರಲ್ ಕೋಡ್ ಅಪ್ಲೈಡ್ ಅಂತ ಬರ್ತದೆ ಏನು ಮಾಡಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಅನ್ನುವಂಥ ಬಟನನ್ನು ಕ್ಲಿಕ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡ್ಬೋದಾಗಿರ್ತೈತಿ ಸೊ ಹಿಂದೆ ಸೇರಿಕೊಳ್ಳಿ ಜೊತೆಗೆ ಕೆ ಎಸ್ ಟೆಸ್ಟ್ ಸರೀಸ್ ಕೂಡ ಓಪನ್ ಆಗಿದ್ದಾವೆ ಅಪ್ ಟು ನಿಮಗೆ ಎಕ್ಸಾಮ್ ಮುಗಿಯೋ ತನಕ ಟೆಸ್ಟ್ ಸೀರೀಸ್ ಸಿಗ್ತವೆ ಟೋಟಲ್ ಫಿಫ್ಟೀನ್ ಟೆಸ್ಟ್ ಇರ್ತದೆ ಟೆಸ್ಟ್ ಜೊತೆಗೆ ಆ ಟೆಸ್ಟ್ ಡಿಸ್ಕಷನ್ ಕೂಡ ಇರ್ತದೆ ಟೆಸ್ಟ್ ಡಿಸ್ಕಷನ್ ವಿಡಿಯೋ ಕೂಡ ನಿಮಗೆ ದೊರಿತದ ಸೊ ಆದಷ್ಟು ಇದರ ಲಾಭವನ್ನು ಪಡಿರಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಾಗ ಎಲ್ಲರೂ ಕೂಡ ಭೇಟಿಯಾಗೋಣ ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿ ಜೊತೆಗೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು